ಕರ್ಬಲಾದ ಕಣ್ಣೀರು ಪ್ರಿಯರೇ, ಇಸ್ಲಾಮಿಕ್ ಇತಿಹಾಸದಲ್ಲಿ ಮರೆಯಲಾಗದ ಘಟನೆ ಅದು ಕರ್ಬಲಾದ ಕಣ್ಣೀರಿನ ಘಟನೆಯಾಗಿದೆ. ಪ್ರಿಯರೇ, ಈ ಒಂದು ಕರ್ಬಲಾದ ಕಣ್ಣೀರಿನ ಸೀರೀಸಿನಲ್ಲಿ ಇನ್ಶಾ ಅಲ್ಲಾ ನಾವು ಕರ್ಬಲಾದ ಮೈದಾನದಲ್ಲಿ ಇಮಾಮೆ ಹುಸೈನ್ ಮತ್ತು ಅವರ ಕುಟುಂಬದವರಿಗೆ ಏನೇನು ಕಷ್ಟಗಳನ್ನು ಕೊಡಲಾಯಿತು, ಯಾವ ತೊಂದರೆಗಳನ್ನು ಕೊಡಲಾಯಿತು, ಯಾವ ಕಷ್ಟಗಳನ್ನು ಎದುರಿಸಬೇಕಾಯಿತು, ಯಾವ ತೊಂದರೆಗಳನ್ನು ಎದುರಿಸಬೇಕಾಯಿತು ಮತ್ತು ಕರ್ಬಲಾದ ಯುದ್ಧಕ್ಕೆ ಕಾರಣಗಳೇನು, ಯುದ್ಧಕ್ಕಿಂತ ಮುಂಚೆ ಏನು, ಯುದ್ಧದ ಹಿನ್ನೆಲೆ ಏನು, ಏಕೆ ಯುದ್ಧ ಮಾಡಿದರು, ಯುದ್ಧದ ಮುಂಚೆ ಏನಾಯಿತು ಮತ್ತು ಯುದ್ಧದ ನಂತರ ಏನಾಯಿತು, ಇವೆಲ್ಲ ಘಟನೆಗಳು ಮತ್ತು ಇಮಾಮೆ ಹುಸೈನ್ ಯಾರು, ಯಜೀದ್ ಯಾರು, ಕರ್ಬಲಾದ ಯುದ್ಧ ಭೂಮಿಗೆ ಯಾವ ರೀತಿ ಯಾತ್ರೆ ಮಾಡಿದರು, ಯಾತ್ರೆಯಲ್ಲಿ ಬಂದ ಕಷ್ಟಗಳು, ಯಾತ್ರೆಯಲ್ಲಿ ಬಂದ ತೊಂದರೆಗಳ ಬಗ್ಗೆ ಸಂಪೂರ್ಣವಾಗಿ ಈ ಕರ್ಬಲಾದ ಕಣ್ಣೀರು ಎಂಬ ಸೀರೀಸಿನಲ್ಲಿ ನಾವು ಹಂತ ಹಂತವಾಗಿ ಭಾಗ ಭಾಗವಾಗಿ ಇನ್ಶಾ ಅಲ್ಲಾ ನಾವು ತಿಳಿದುಕೊಳ್ಳೋಣ. ಖಂಡಿತವಾಗಿ ಎಲ್ಲ ಭಾಗಗಳನ್ನು ನೋಡಿ, ಖಂಡಿತವಾಗಿ ತಪ್ಪದೆ ಈ ಒಂದು ವಿಡಿಯೋಗಳನ್ನು ನೋಡಿ ಕರ್ಬಲಾದ ಆ ಕಣ್ಣೀರಿನ ಕಥೆಯ ಬಗ್ಗೆ ನೀವು ತಿಳಿದುಕೊಳ್ಳಿ. ಪ್ರೀತಿಯ ವಿಶ್ವಾಸಿಗಳೇ, ಕರ್ಬಲಾದ ಮೈದಾನದಲ್ಲಿ ಒಂದು ಕಡೆ ಕೇವಲ 72 ಪ್ರವಾದಿರವರ ಮನೆತನದವರಿದ್ದಾರೆ, ಯಹಲೆ ಬೈತಿದ್ದಾರೆ. ಎದುರಾಳಿಯಲ್ಲಿ ಯಜೀದಿನ ಸೈನ್ಯವು 22,000 ಜನ ಇದ್ದಾರೆ. ಕರ್ಬಲಾದ ಯುದ್ಧ ಭೂಮಿಯ ವಾತಾವರಣ ಯಾವ ರೀತಿ ಇತ್ತೆಂದರೆ ಅತಿಯಾದ ಬಿಸಿಲು, ಸುಡುವ ಮರುಳು, ಬಿಸಿಯಾದ ಗಾಳಿ ಇದೆ. ಪ್ರವಾದಿ ಕುಟುಂಬದವರಿಗೆ ಒಂದು ನೀರಿನ ಹನಿಯನ್ನು ನೀಡುತ್ತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಒಂದೊಂದು ನೀರಿನ ಹನಿಗಾಗಿ ವಿಲವಿಲಲಾಡಿ ಒದ್ದಾಡುತ್ತಿದ್ದಾರೆ. ಪ್ರವಾದಿ ಕುಟುಂಬದ ಮಕ್ಕಳು ಮತ್ತು ಸ್ತ್ರೀಯರು ಹಸಿವಿನಿಂದ, ನೀರಡಿಕೆಯಿಂದ ನರಳುತ್ತಿದ್ದಾರೆ. ಆ ಕಷ್ಟದ ಸಮಯದಲ್ಲಿ ಒಂದು ನೀರಿನ ಹನಿಯನ್ನು ನೀಡದೆ ಅಮಾಯಕರ ರಕ್ತವನ್ನು ಹೀರಿದ, ದುಷ್ಟರ ಕ್ರೂರತೆಗೆ ಬಲಿಯಾದ ಪ್ರವಾದಿ ಕುಟುಂಬದ ತ್ಯಾಗಭರಿತ ಜೀವನದ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಆದ್ದರಿಂದ ದಯವಿಟ್ಟು ಸಂಪೂರ್ಣವಾಗಿ ಈ ಕರ್ಬಲಾದ ಕಣ್ಣೀರು ಎಂಬ ಸೀರೀಸನ್ನು ನೀವು ನೋಡಿ, ನೀವು ಇದನ್ನು ಖಂಡಿತವಾಗಿ ಹೇಳಿ. ಪ್ರೀತಿಯ ಸಹೋದರರೇ, ನಮ್ಮ ಪೂರ್ವಜರು ಹಿರಿಯರು ನೀಡಿದ ತ್ಯಾಗದಿಂದ ಇವತ್ತು ಇಸ್ಲಾಮಿನ ಧರ್ಮದ ತೋಟ ಹಚ್ಚು ಹಸಿರಾಗಿ ಉಳಿದಿದೆ. ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಮಗಳಾದ ಫಾತಿಮಾ ಮತ್ತು ಮೌಲಾ ಅಲಿರವರ ದಂಪತಿಗಳಿಗೆ ಅರಳಿದ ಎರಡು ಪುಷ್ಪಗಳೇ ಹಜರತ್ ಹಸನ್ ಮತ್ತು ಹುಸೈನ್ ರವರಾಗಿದ್ದಾರೆ. ಪ್ರವಾದಿ ಕುಟುಂಬದ ಹಿನ್ನೆಲೆ ಇಲ್ಲದೆ ಇಸ್ಲಾಮಿಕ್ ಚರಿತ್ರೆ ಪೂರ್ತಿಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಅವರ ಮೇಲೆ ಗೌರವವಿಲ್ಲದಿದ್ದರೆ ಈಮಾನ್ ವಿಶ್ವಾಸ ಪೂರ್ತಿಗೊಳ್ಳಲು ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರರೇ, ಬನ್ನಿ, ಹುಸೈನ್ ರಜಿಯಲ್ಲಾಹು ಅನ್ಹುರವರು ಯಾರು ಎಂದು ಇವತ್ತು ನಾವು ತಿಳಿಯೋಣ. ಅದೇ ರೀತಿ ಕ್ರೂರ ರಾಜ, ಕ್ರೂರ ವ್ಯಕ್ತಿ, ದುಷ್ಟ ವ್ಯಕ್ತಿ ಯಜೀದ್ ಯಾರು ಎಂದು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಇಡೀ ಖೈಬರ್ ರಣರಂಗವನ್ನು ನಡುಗಿಸಿದ ಧೀರ ಶೂರ ಸೈಯದನ ಅಲಿ ರಜಿಯಲ್ಲಾಹು ಅನ್ಹುರವರ ಸುಪುತ್ರರಾಗಿ, ಸ್ವರ್ಗಲೋಕದ ಯುವಕರ ಸರದಾರರಾಗಿ ಇಮಾಮೆ ಹುಸೈನ್ ರಜಿಯಲ್ಲಾಹು ಅನ್ಹುರವರು 4 ಹಿಜ್ರಿ 5 ಶಅಬಾನ್ನಂದು ಮಕ್ಕಾದಲ್ಲಿ ಜನಿಸಿದರು. ಪ್ರಿಯ ಸಹೋದರರೇ, ಹಜರತ್ ಅಲಿ ರಜಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ಇಮಾಮ್ ಹಸನ್ ರವರು ತಲೆಯಿಂದ ಎದೆಯ ತನಕ ಪ್ರವಾದಿಯರಂತೆ ಕಾಣುತ್ತಿದ್ದರು, ಇಮಾಮ್ ಹುಸೈನ್ ರವರು ಎದೆಯಿಂದ ಪಾದದ ತನಕ ಪ್ರವಾದಿಯರಂತೆ ಕಾಣುತ್ತಿದ್ದರು. ಯಾರಾದರೂ ಪ್ರವಾದಿಯರವರನ್ನು ನೋಡಬೇಕು, ಅವರಿಗೆ ಇಚ್ಛೆ ಇದ್ದರೆ ಇಮಾಮೆ ಹಸನ್ ಮತ್ತು ಇಮಾಮೆ ಹುಸೈನ್ ರವರಿಗೆ ನೋಡಿದರೆ ಸಾಕ್ಷಾತ್ ಪ್ರವಾದಿಯರವರನ್ನು ಕಂಡಂತೆ ಆಗುತ್ತಿತ್ತು. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಹಸನ್ ಮತ್ತು ಹುಸೈನ್ ರವರ ಬಗ್ಗೆ ಹೇಳಿದ್ದಾದರೂ ಏನು? ಹಸನ್ ಮತ್ತು ಹುಸೈನ್ ಇಹಲೋಕದಲ್ಲಿ ನನ್ನ ಎರಡು ಪುಷ್ಪಗಳಾಗಿದ್ದಾರೆ. ಹಸನ್ ಮತ್ತು ಹುಸೈನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಪ್ರಿಯ ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಹುಸೈನ್ ನನ್ನಿಂದ, ನಾನು ಹುಸೈನರಿಂದ. ಹುಸೈನ್ ರವರನ್ನು ಪ್ರೀತಿಸುವವನು ಅಲ್ಲಾಹನು ಅವನಿಗೆ ಪ್ರೀತಿಸುತ್ತಾನೆ. ಪ್ರೀತಿಯ ಸಹೋದರರೇ,
ಹಸನ್ ಮತ್ತು ಹುಸೈನ್ ರವರ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಅವರಿಬ್ಬರನ್ನು ಹಸನ್ ಮತ್ತು ಹುಸೈನರನ್ನು ಪ್ರೀತಿಸಿದರೆ ನನ್ನನ್ನು ಪ್ರೀತಿಸಿದಂತೆ, ಯಾರು ನನ್ನನ್ನು ಪ್ರೀತಿಸುತ್ತಾರೋ ಅವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ, ಯಾರನ್ನು ಅಲ್ಲಾಹನು ಪ್ರೀತಿಸುತ್ತಾನೋ ಅವನನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾನೆ, ಅವರಿಬ್ಬರನ್ನು ದ್ವೇಷಿಸಿದರೆ ನನ್ನನ್ನು ದ್ವೇಷಿಸಿದಂತೆ, ನನ್ನನ್ನು ದ್ವೇಷಿಸಿದರೆ ಅಲ್ಲಾಹನು ಅವನೊಂದಿಗೆ ಕೋಪಗೊಳ್ಳುತ್ತಾನೆ, ಅಲ್ಲಾಹನು ಕೋಪಗೊಂಡರೆ ನರಕಕ್ಕೆ ಕಳುಹಿಸುತ್ತಾನೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಸನ್ ಮತ್ತು ಹುಸೈನ್ ರವರಿಗಾಗಿ ಈ ರೀತಿ ದುಆ ಮಾಡುತ್ತಾರೆ. ಓ ಅಲ್ಲಾಹನೇ, ನಾನು ಅವರನ್ನು ಪ್ರೀತಿಸುತ್ತೇನೆ, ಅವರಿಬ್ಬರನ್ನು ನೀನು ಪ್ರೀತಿಸು. ಹಜರತ್ ಇಮಾಮೆ ಹುಸೈನ್ ರವರ ಮರಣದ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಮೊದಲೇ ಗೊತ್ತಿತ್ತು. ಒಂದು ದಿನ ನನ್ನ ಸಮುದಾಯದವರೇ ನನ್ನ ಹುಸೈನ್ ರವರನ್ನು ಶಹೀದ್ ಮಾಡುತ್ತಾರೆ, ಅವರನ್ನು ಕೊಲ್ಲುತ್ತಾರೆ ಎಂದು ಈ ಮಾತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಮೊದಲೇ ತಿಳಿದಿತ್ತು. ಒಮ್ಮೆ ಉಮ್ಮೆ ಫಜಲ್ ರಜಿಯಲ್ಲಾಹು ಅನ್ಹಾ ರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದು ಕೇಳುತ್ತಾರೆ, ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾನು ನಿನ್ನೆ ರಾತ್ರಿ ಒಂದು ಕೆಟ್ಟ ಕನಸನ್ನು ಕಂಡಿದ್ದೇನೆ, ಕೆಟ್ಟ ಸ್ವಪ್ನವನ್ನು ಕಂಡಿದ್ದೇನೆ. ನಿಮ್ಮ ಪಾವನ ಶರೀರದ ಒಂದು ಅಂಗ ಕತ್ತರಿಸಿ ನನ್ನ ಮಡಿಲಲ್ಲಿ ಇಡಲಾಯಿತು, ಇದರ ರಹಸ್ಯವೇನು ಎಂದು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ರವರು ಹೇಳಿದರು, ನೀನು ಒಳ್ಳೆಯ ಕನಸನ್ನು ಕಂಡಿದ್ದೀಯಾ, ಬೇಬಿ ಫಾತಿಮಾರವರಿಗೆ ಗಂಡು ಮಗು ಆಗಲಿದೆ. ಪ್ರಿಯರೇ, ಅದ್ಭುತವೇನೆಂದರೆ ಅವತ್ತಿನ ದಿನವೇ ಫಾತಿಮಾ ರದಿಯಲ್ಲಾಹು ಅನ್ಹಾರವರಿಗೆ ಹುಸೈನ್ ರವರು ಹುಟ್ಟುತ್ತಾರೆ, ಫಾತಿಮಾರವರು ಹುಸೈನ್ ರವರಿಗೆ ಜನ್ಮವನ್ನು ನೀಡುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಂದೆ ವರಿಸುತ್ತಾ ಹೇಳುತ್ತಾರೆ, ನಿಶ್ಚಯವಾಗಿಯೂ ನನ್ನ ಸಮುದಾಯದ ಜನರು ನನ್ನ ಮಗುವನ್ನು ಕೊಲ್ಲುತ್ತಾರೆ, ಶಹೀದ್ ಮಾಡುತ್ತಾರೆ ಎಂದು ಜಿಬ್ರಾಯೀಲ್ ರವರು ಹೇಳಿದ್ದಾರೆ. ಅದಲ್ಲದೆ ರಕ್ತ ಮಿಶ್ರಿತ ಮಣ್ಣನ್ನು ನನ್ನ ಬಳಿ ಜಿಬ್ರೀಲ್ ತಂದಿದ್ದಾರೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ. ಪ್ರಿಯ ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹುಸೈನ್ ರದಿಯಲ್ಲಾಹು ಅನ್ಹು ರವರ ಗಲ್ಲವನ್ನು ಚುಂಬಿಸುತ್ತಾರೆ. ಹಜರತ್ ಜಿಬ್ರಾಯೀಲ್ ರವರು ಬೇಸರದೊಂದಿಗೆ ಹೇಳುತ್ತಾರೆ, ಯಾ ರಸೂಲಲ್ಲಾಹ್, ತಾವು ಯಾವ ಗಲ್ಲವನ್ನು ಪ್ರೀತಿಯಿಂದ ಚುಂಬಿಸುತ್ತಿದ್ದೀರೋ ಆ ಗಲ್ಲದಲ್ಲಿ ಶತ್ರುಗಳ ಖಡ್ಗ ಇಳಿಯಲಿದೆ, ಆ ಮಗುವಿನ ಪವಿತ್ರ ರಕ್ತವು ಹರಿದು ಮಣ್ಣಾಗಲಿದೆ, ಇದು ಅದೇ ಮಣ್ಣಾಗಿದೆ ಎಂದು ಅವರು ತೋರಿಸುತ್ತಾರೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ರವರು ಹುಸೈನ್ ರದಿಯಲ್ಲಾಹು ಅನ್ಹು ರವರೊಂದಿಗೆ ಬಹಳ ಪ್ರೀತಿ ಮಾಡುತ್ತಿದ್ದರು. ಹಜರತ್ ಹುಸೈನ್ ರವರನ್ನು ಯಾವಾಗಲೂ ಚುಂಬಿಸಿದರೆ ಗಲ್ಲವನ್ನು ಚುಂಬಿಸುತ್ತಿದ್ದರು. ಇದನ್ನು ನೋಡಿ ಹಜರತ್ ಹುಸೈನ್ ರವರ ತಾಯಿ ಬೀಬಿ ಫಾತಿಮಾರವರು ಕೇಳುತ್ತಾರೆ, ಯಾ ರಸೂಲಲ್ಲಾ, ಎಲ್ಲರೂ ತಮ್ಮ ಮಕ್ಕಳ ಮುಖ ಹಣೆ ಕೆನ್ನೆಗೆ ಚುಂಬಿಸುತ್ತಾರೆ, ನೀವೇನು ಗಲ್ಲವನ್ನು ಚುಂಬಿಸುತ್ತೀರಾ, ಏಕೆ ಆ ರೀತಿ ಮಾಡುತ್ತೀರಾ ಎಂದು ಕೇಳಿದಾಗ ಪ್ರವಾದಿರವರು ಹೇಳುತ್ತಾರೆ, ನಾನು ಚುಂಬಿಸುವ ಈ ಗಲ್ಲವನ್ನು ಒಂದು ದಿನ ಶತ್ರುಗಳಿಂದ ಅನ್ಯಾಯವಾಗಿ ಕೊಲ್ಲಲ್ಪಡುತ್ತದೆ, ಅದೇ ಒಂದು ನೆನೆಸಿಕೊಂಡು ಅದನ್ನು ನಾನು ಚುಂಬಿಸುತ್ತಿದ್ದೇನೆ. ಪ್ರಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ರವರು ಹಜರತ್ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೈನ್ ರವರೊಂದಿಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದರು. ಪ್ರಿಯ ಸಹೋದರರೇ, ಇನ್ನಷ್ಟು ಬಹಳ ಘಟನೆಗಳಿವೆ, ಆದರೆ ಇನ್ಶಾಅಲ್ಲಾ ನಾವು ಮುಂದೆ ವರಿಯೋಣ. ಈಗ ನಾವು ಯಜೀದ್ ಯಾರು, ಈ ದುಷ್ಟ ರಾಜ ಯಾರು ಎಂದು ನಾವು ತಿಳಿಯೋಣ. ಯಜೀದ್ ಅಮೀರೆ ಮುಆವಿಯ ಸಹಾಬಿರವರ ಮಗ, ದುಷ್ಟ ರಾಜ, ಅಕ್ರಮಿ, ನೀಚ ವ್ಯಕ್ತಿ, ವ್ಯಭಿಚಾರಿ, ಶರಾಬಿ, ನಮಾಜ್ ಬಿಡುವವನು, ಪವಿತ್ರ ಮಕ್ಕಾ ಮತ್ತು ಮದೀನಾ ಪಟ್ಟಣವನ್ನು ಅಪವಿತ್ರ ಮಾಡಿದ ವ್ಯಕ್ತಿ, ಏನು ತಪ್ಪು ಮಾಡದ ಅನೇಕ ಸಹಾಬರವರನ್ನು ಕೊಲ್ಲಿಸಿದ ಕ್ರೂರ ವ್ಯಕ್ತಿ, ಮದೀನಾದ ಮಹಿಳೆಯರನ್ನು ತನ್ನ ಸೈನ್ಯಕ್ಕೆ ಹಲಾಲು ಮಾಡಿದ ದುಷ್ಟ ವ್ಯಕ್ತಿ. ಪ್ರಿಯರೇ, ಅಬೂ ದರ್ದಾ ರದಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೀಗೆ ಹೇಳುವುದನ್ನು ಕೇಳಿದೆ, ನನ್ನ ಸುನ್ನತನ್ನು ಮೊಟ್ಟ ಮೊದಲು ಬದಲಾಯಿಸುವವನು ಬನು ಉಮಯ್ಯ ಗೋತ್ರದ ಯಜೀದ್ ಎಂಬ ವ್ಯಕ್ತಿಯಾಗಿದ್ದಾನೆ. ಹಜರತ್ ಇಮಾಮ್ ಹುಸೈನ್ ರದಿಯಲ್ಲಾಹು ಅನ್ಹು ರವರನ್ನು ಶಹೀದ್ ಮಾಡಲು ಆಜ್ಞೆ ನೀಡಿದ ಕ್ರೂರ ವ್ಯಕ್ತಿ,
ದುಷ್ಟ ರಾಜ ಮತ್ತು ಅಕ್ರಮಿ ರಾಜ ಇವನ ಸರಿಯಾದ ಚರಿತ್ರೆ ಅರಿತವರು ಅವನ ಮೇಲೆ ಶಾಪ ಹಾಕದೆ ಇರಲಾರರು ಯಜೀದ್ ಗಾನಮೇಳದ ಹುಚ್ಚನಾಗಿದ್ದ ಶರಾಬಿಯ ಗುಲಾಮನಾಗಿದ್ದ ತನ್ನೊಂದಿಗೆ ಯಾವಾಗಲೂ ಸುಂದರ ಯುವಕರು ಮತ್ತು ನೃತ್ಯ ಮಾಡುವ ಸುಂದರ ಯುವತಿಯರನ್ನು ಇಟ್ಟುಕೊಳ್ಳುತ್ತಿದ್ದ ನಾಯಿಯನ್ನು ಬೇಟೆಯಾಡುತ್ತಿದ್ದ ಕೋತಿಗಳ ಪ್ರಿಯನಾಗಿದ್ದ ಕೋತಿಗಳಿಗೆ ಕಿರೀಟವನ್ನು ತೊಡಿಸುತ್ತಿದ್ದ ಯಾವುದೇ ಒಂದು ಕೋತಿ ಸತ್ತರೆ ಬಹಳ ದುಃಖ ಪಡುತ್ತಿದ್ದ ಪ್ರಿಯರೇ ಅಷ್ಟಲ್ಲದೆ ಯಜೀದಿನ ಸ್ವಂತ ಮಗನೇ ತಂದೆಯ ಬಗ್ಗೆ ಏನು ಹೇಳುತ್ತಾರೆ ಗೊತ್ತಾ ಯಜೀದಿಗೆ ಆಡಳಿತವನ್ನು ನೀಡಲಾಗಿತ್ತು ಆಡಳಿತಕ್ಕೆ ನೇಮಿಸಲಾಗಿತ್ತು ಆದರೆ ಅದಕ್ಕೆ ಅವನು ಅರ್ಹನಾಗಿರಲಿಲ್ಲ ಪ್ರವಾದಿರವರ ಮೊಮ್ಮಗರನ್ನು ಕೊಲ್ಲುವ ಮೂಲಕ ಕಬರಿನಲ್ಲಿ ನಿರಂತರ ಶಿಕ್ಷೆಗೆ ಒಳಗಾಗಿದ್ದ ಶರಾಬನ್ನು ಹಲಾಲ್ ಮಾಡಿದ ಕಾಬಾವನ್ನು ಕೆಡವಿದ ಯಜೀದಿನಿಂದ ಕಲ್ಲಿನ ಮಳೆ ಬರಬಹುದು ಎಂಬ ಆತಂಕ ಜನರಲ್ಲಿ ಇತ್ತು ಪ್ರಿಯ ಸಹೋದರರೇ ಇಂಥ ಒಂದು ಚರಿತ್ರೆ ಯಜೀದನದ್ದಾಗಿದೆ ಕ್ರೂರಿಯಾಗಿದ್ದ ಬಹಳ ಕೆಟ್ಟ ವ್ಯಕ್ತಿಯಾಗಿದ್ದ ಆದರೆ ಪ್ರಿಯ ಸಹೋದರರೇ ಇನ್ಶಾಅಲ್ಲಾ ಈ ಒಂದು ಕರ್ಬಲಾದ ಕಣ್ಣೀರಿನ ಸೀರೀಸ್ ಮುಂದುವರಿಯುತ್ತದೆ ಬರುವ ಭಾಗದಲ್ಲಿ ಇನ್ಶಾಅಲ್ಲಾ ನಾವು ಯಜೀದ್ ಯಾವ ರೀತಿ ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದ ನಂತರ ಏನೇನಾಯಿತು ಅದಾದ ನಂತರ ಇಮಾಮೆ ಹುಸೈನ್ ರದಿಯಲ್ಲಾಹು ಅನ್ಹುರವರು ಮದೀನಾದಿಂದ ಮಕ್ಕಕ್ಕೆ ಏಕೆ ವಲಸೆ ಹೋದರು ಮತ್ತೆ ಮಕ್ಕಾದಿಂದ ಕರ್ಬಲಾ ಭೂಮಿಗೆ ಯಾವ ರೀತಿ ಬಂದರು ಎಂದು ಇನ್ಶಾಅಲ್ಲಾ ನಾವು ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಏಕೆಂದರೆ ಯಾವಾಗ ನಾವು ವಿಡಿಯೋ ಅನ್ನು ಅಪ್ಲೋಡ್ ಮಾಡುತ್ತೇವೆ ಆಗ ಅದು ನಿಮ್ಮಲ್ಲಿ ತಲುಪುತ್ತದೆ.